ಖಂಡಿತ ಖಂಡಿತ ಖಂಡಿತ. ಇನ್ನು ಖಾನಾಪುರ ಕ್ಷೇತ್ರದಲ್ಲಿ 2008 ಪ್ರಹ್ಲಾದ್ ರೇಮನಿ ಬಿಜೆಪಿ ಅಭ್ಯರ್ಥಿಯ ಗೆದ್ದಿದ್ರು. ಮತ್ತೆ 2013 ಅರವಿಂದ್ ಪಾಟೀಲ್ MES ಬೆಳಗಾವಿ ಇದು ಏನ್ ಗೆಲ್ತಿತ್ತು, ಬೆಳಗಾವಿ ದಕ್ಷಿಣ ಮತ್ತೆ ಖಾನಾಪುರ ಆಸನ 2013 ಎರಡು ಕೂಡ MES ಗೆದ್ದಿತ್ತು. ಅರವಿಂದ್ ಪಾಟೀಲ್ MES ಗೆದ್ದಿದ್ರು. 2018 ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ ಇಂದ ಗೆಲ್ತಾರೆ ಬಿಜೆಪಿಯ ವಿಠಲ್ ಹಲ್ಗೇಕರ್ ವಿರುದ್ಧ 5000 ಓಟಲ್ಲಿ 5000 ಓಟು. ಸೊ ಈಗೇನು ಅರವಿಂದ್ ಪಾಟೀಲ್ MES ಬಿಟ್ಬಿಟ್ಟು ಬಿಜೆಪಿ ಸೇರ್ಕೊಂಡವ್ರೆ. ಇದೇ ವಿಠಲ್ ಹಲ್ಗೇಕರ್ ಕೂಡ ಬಿಜೆಪಿ ಟಿಕೆಟ್ ಅನ್ನ ಕೇಳ್ತಾವ್ರೆ. ಸೋನಾಲಿ ಸ್ವರ್ಣಬಾತ್ ಅಂತ ಮಹಿಳಾ ನಾಯಕಿ, ಆಕೆ ಕೂಡ ಒಂದ್ ಸ್ವಲ್ಪ ಓಡಾಡ್ತಿದೆ, ಹೆಸರು ಚಾಲ್ತಿಲಿದೆ. ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ ಇಂದ ಏಕೈಕ ಮರಾಠಿ ವೋಟ್ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದಾರೆ. ಇಲ್ಲಿ ಒಂದು ಕ್ಲಿಯರ್ ಕಟ್, ನಾಗ್ಲೇ ಹೇಳಿದೆ ನಿಮ್ಗೆ, ಇಲ್ಲಿ ಅರವಿಂದ್ ಪಾಟೀಲ್ ಹಾಗೆ ವಿಠಲ್ ಹಲ್ಗೇಕರ್ ಎಲ್ಲ ಒಂದಾಗಿ ಕ್ಯಾಂಡಿಡೇಟ್ ನ ಹಾಕೊಂಡು ಚುನಾವಣೆ ಮಾಡಿದ್ರೆ ಅಂಜಲಿ ನಿಂಬಾಳ್ಕರ್ ಮಾಜಿ ಶಾಸಕಿ ಆಗ್ತಾರೆ. ಬಟ್ ಅದು ಆದರೆ ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ. ಸೊ ಆಗಿಲ್ಲ ಅನ್ನೋ ಕಾರಣಕ್ಕೇನು ಅಂಜಲಿ ನಿಂಬಾಳ್ಕರ್ಗೆ ಖಾನಾಪುರದಲ್ಲಿ ಮತ್ತೆ ಗೆಲ್ಲುವ ಸಾಧ್ಯತೆ. ಮತ್ತೆ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ಗೆ ಸ್ವಲ್ಪ ಪಾಸಿಟಿವ್ ಆಗಿದೆ ಅವ್ರಿಗೆ, ಬೆರೀತಾರೆ. ಆತರ ಅವರ ಪತ್ನಿ ನಿಂಬಾಳ್ಕರ್ ಪೊಲೀಸ್ ಅಧಿಕಾರಿ, ಹೇಗೆ ರಾಜಕಾರಣ ಮಾಡಬೇಕು ಅಂತ ಅಂಜಲಿ ಗೊತ್ತು. ಮರಾಠಿ, ಅವರು ಕೂಡ ಮರಾಠಿ ಭಾಷಿಕ. MES ನ ಅಂದ್ರೆ ಮರಾಠಿ ಭಾಷಿಕರ ಸೊ ಹಾಗಾಗಿ ಅಂಜಲಿ ನಿಂಬಾಳ್ಕರ್ ಬಹುತೇಕ ಮಾತಾಡಿದ್ರೆ ಮರಾಠಿ ಭಾಷೆ. ಸೊ ಹೀಗಾಗಿ ಇಡ್ತಾ ಇದೆ. ಕೆಲವೊಂದು ಕಾರ್ಯಕ್ರಮದಲ್ಲಿ ಕನ್ನಡ ಮಾತಾಡಲಿಲ್ಲ ಅಂತ. ಬಿಜೆಪಿ ನಲ್ಲಿ ಏನಿದೆಯಲ್ಲ, MES ಇಂದ ಬಂದಂತ ಅರವಿಂದ್ ಪಾಟೀಲ್ ಆಗ್ಬಹುದು, ವಿಠಲ್ ಹಲ್ಗೇಕರ್ ಆಗ್ಬಹುದು, ಎಲ್ಲ ಒಂದಾಗ ಚುನಾವಣೆ ಮಾಡಿದ್ರೆ ಬಿಜೆಪಿ ಬಾವುಟ ಆರಿಸಬಹುದು. ಬಟ್ ಅದಿನ್ನು ಒಂದಾಗಿಲ್ಲ. ಈ ಕ್ಷಣಕ್ಕೆ ಖಾನಾಪುರ ಕಾಂಗ್ರೆಸ್ನ ಮೇಲುಗೈ ಸಾಧಿಸುತ್ತೆ, ಯಾವುದೇ ರೀತಿ ಡೌಟ್ ಇಲ್ಲ.